Okay, good morning students. Myself, Santosh, I am a physics faculty of Bendre family. Ivattu nivellaru science madiri. Okay, there are so many options rather than science. Science bittu nimge sakashtu option iddu madlikke, but nivu madiro science correct ah? Okay, ಇವೆಲ್ಲರೂ ಸೈನ್ಸ್ ಮಾಡಿದ್ದೀರಿ. ಈಗ ಸೈನ್ಸ್ ಅಂದರೆ ಏನು ಗೊತ್ತಾ? ವಾಟ್ ಈಸ್ ಸೈನ್ಸ್? ಓಕೆ, ಸೈನ್ಸ್ ಮೀನ್ಸ್ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಜ್. The systematic study of knowledge is called as science. ಇಲ್ಲಿ ನೋಡ್ರಿ, ಯಾವುದೇ ಒಂದನ್ನು ಅಭ್ಯಾಸ ಮಾಡಬೇಕಾದ್ರೆ ಅದಕ್ಕೊಂದು ಆರ್ಡರ್ ಅಂತ ಇರುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾವು ಮನೇಲಿ ಟೀ ಮಾಡ್ತೀರಿ. ಟೀ ಮಾಡಬೇಕಾದ್ರೆ ಏನು ರೀ, ಒಂದು ಆರ್ಡರ್ ಇರ್ತೈತಿ. ಫಸ್ಟಿಗೆ ಗ್ಯಾಸ್ ಹಚ್ಚಬೇಕು, ಆಮೇಲೆ ಅದ್ರ ಹಾಲು ಹಾಕಬೇಕು, ಆಮೇಲೆ ಚಾಪುಡಿ ಹಾಕಬೇಕು, ಆಮೇಲೆ ಸಕ್ಕರೆ ಹಾಕಬೇಕು, ನಂತರ ಟೀ ಹಾಕೈತಿ. ಸೊ ಇದೊಂದು ಸಿಸ್ಟಮೆಟಿಕ್ ಆರ್ಡರ್ ಇದೆ. ಓಕೆ, ಅದೇ ರೀತಿ ಯಾವುದೇ ಒಂದನ್ನು ಒಂದು ಸಿಸ್ಟಮೆಟಿಕ್ ಆರ್ಡರ್ನಲ್ಲಿ ನಾವು ಅಭ್ಯಾಸ ಮಾಡಿದರೆ ಅದನ್ನ ಏನಂತ ಕರಿತೀವಿ? ಸೈನ್ಸ್ ಅಂತ ಕರಿತೀವಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಸೈನ್ಸ್ ಈಸ್ ನಥಿಂಗ್ ಬಟ್ ಅ ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಜ್. ನಾವು ಏನು ಕಲೀಲಿಕ್ಕೆ ಹೊರಟಿದ್ದೀವಿ ಅದನ್ನೊಂದು ಸಿಸ್ಟಮೆಟಿಕ್ ಒಂದು ಆರ್ಡರ್ನಲ್ಲಿ ಏನು ಕಲಿತೀವಲ್ಲ ಅದನ್ನ ಏನಂತ ಕರಿತೀವಿ? ಸೈನ್ಸ್ ಅಂತ ಕರಿತೀವಿ. ಯಾವಾಗಲೂ ವೇರ್ ದೇರ್ ಇಸ್ ಅ ಕ್ವಶನ್ ಮಾರ್ಕ್ ದೇರ್ ಇಸ್ ಅ ಸೈನ್ಸ್ ಅಂತ ಹೇಳ್ತೀವಿ ನಾವು. ಇದು ಯಾಕೆ ಹಿಂಗೆ ಅಂತ ನಾವು ಎಲ್ಲಿ ಕ್ವಶನ್ ಮಾಡ್ತೀವಿ ಅಲ್ಲಿ ಏನಿರುತ್ತೆ? ಸೈನ್ಸ್ ಇರುತ್ತೆ. ಓಕೆ, ಈಗ ಈ ಸೈನ್ಸನ್ನು ನಾವು ಎರಡು ಭಾಗವಾಗಿ ಮಾಡಿದ್ವಿ. ಒಂದು ಫಿಸಿಕಲ್ ಸೈನ್ಸು, ಇನ್ನೊಂದು ಬಯೋಲಾಜಿಕಲ್ ಸೈನ್ಸ್. ಈ ಬಯಾಲಾಜಿಕಲ್ ಸೈನ್ಸಲ್ಲಿ ನಾವೇನು ಕಲಿತೀವಿ? ಜಿಯಾಲಜಿ, ಬಾಟ್ನಿ, ಎಕ್ಸೆಟ್ರಾ. ಇದರ ಬಗ್ಗೆ ನಿಮಗೆ ಬಯಾಲಜಿ ಸರ್ ಹೇಳ್ತಾರೆ. ಓಕೆ, ಇನ್ನು ಫಿಸಿಕಲ್ ಸೈನ್ಸಲ್ಲಿ ನಾವೇನು ಕರಿತೀವಿ? ಈ ಫಿಸಿಕಲ್ ಸೈನ್ಸ್ನಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಎಕ್ಸೆಟ್ರಾ. ದೇರ್ ಆರ್ ಸಮ್ ಅದರ್ ಬ್ರ್ಯಾಂಚಸ್ ಫಿಸಿಕಲ್ ಸೈನ್ಸ್ನಲ್ಲಿ, ಮತ್ತು ಬೇರೆ ಬೇರೆ ಬ್ರ್ಯಾಂಚ್ ಬರ್ತಾವ್ರಿ, ಆಸ್ಟ್ರಾಲಜಿ, ಆಸ್ಟ್ರಾನಮಿ, ಇವೆಲ್ಲ. ಬಟ್ ನಿಮಗೆ ಬೇಕಾಗಿರೋದು ಫಾರ್ ಪಿ ಯು ಸಿ ಸ್ಟೂಡೆಂಟ್ಸ್, ನಿಮಗೆಲ್ಲ ಬೇಕಾಗಿರೋದು ಇದಷ್ಟು ಸಾಕು: ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಜಿಯಾಲಜಿ. ಓಕೆ, ನೋಡ್ರಿ, ಸೈನ್ಸ್ ಅಂದ್ರೆ ಏನು? ಸೈನ್ಸ್ ಇಟ್ ಈಸ್ ಅ ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಜ್. ಒಂದು ಏನೋ ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ ಅದರ ಬಗ್ಗೆ ನಾಲೆಜ್ ಪಡ್ಕೊಳ್ತಾ ಇದ್ದೀವಿ ಅಂತಂದಮೇಲೆ ಅದನ್ನು ಒಂದು ಸಿಸ್ಟಮೆಟಿಕ್ ಆರ್ಡರ್ನಲ್ಲಿ ಏನು ಸ್ಟಡಿ ಮಾಡ್ತೀವಿ ಅದನ್ನು ಸಿಂಪಲ್ಲಾಗಿ ಸೈನ್ಸ್ ಅಂತ ಕರಿತೀವಿ. ಓಕೆ, ಈ ಸೈನ್ಸ್ನಲ್ಲಿ ಎರಡು ಭಾಗಗಳು ಅದು. ಓಕೆ, ಸೊ ನಾನು ಇವಾಗ ತಾನೇ ಹೇಳಿದೆ, ಸೈನ್ಸ್ ನೀವೆಲ್ಲರೂ ಸೈನ್ಸ್ ಮಾಡಿದ್ದೀರಿ. ಓಕೆ, ಯು ಆಲ್ ಟುಕ್ ಅ ಗ್ರೇಟ್ ಸ್ಟೆಪ್. ನೀವೊಂದು ಒಳ್ಳೆ ಸ್ಟೆಪ್ನ ಇಟ್ಟಿದ್ದೀರಿ. ಓಕೆ, ನಿಮ್ಗೆ ಕಾಮರ್ಸ್ ಆಪ್ಷನ್ ಇತ್ತು, ಆರ್ಟ್ಸ್ ಆಪ್ಷನ್ ಇತ್ತು, ಡಿಪ್ಲೊಮಾ ಆಪ್ಷನ್ ಇತ್ತು, ದೇರ್ ಆರ್ ಸಮ್ ಅದರ್ ಆಪ್ಷನ್ಸ್, ಬಟ್ ನೀವೇನು ಚೂಸ್ ಮಾಡ್ಕೊಂಡಿರಿ? ಸೈನ್ಸ್ ಚೂಸ್ ಮಾಡ್ಕೊಂಡಿರಿ. ಸೊ ಯು ಟುಕ್ ಅ ಗ್ರೇಟ್ ಸ್ಟೆಪ್, ನೀವೊಂದು ಗ್ರೇಟ್ ಸ್ಟೆಪ್ನ ಇಡಾಕೊಂಡಿದ್ದೀರಿ. ಸೊ ಸೈನ್ಸ್ ಅಂದ್ರೇನು? ಸಿಸ್ಟಮೆಟಿಕ್ ಸ್ಟಡಿ. ಸೊ ಇದು ಸಿಸ್ಟಮೆಟಿಕ್ ಸ್ಟಡಿ ಮಾಡಬೇಕು ಅಂತಂದಮೇಲೆ ಅದರದೆಲ್ಲ ಒಂದು ಆರ್ಡರ್ನಲ್ಲಿ ನಾವು ಸ್ಟಡಿ ಮಾಡಬೇಕು. ಕ್ಲಿಯರ್ ಆಯಿತಾ? ಈಗ ಅದೇ ಆರ್ಡರ್ನಲ್ಲಿ ನಾವು ಸ್ಟಡಿ ಮಾಡ್ತಾ ಹೋದರೆ ಈ ಸೈನ್ಸ್ನ ಎರಡು ಭಾಗ ಮಾಡಿದ್ವಿ, ಒಂದು ಫಿಸಿಕಲ್ಲು, ಇನ್ನೊಂದು ಬಯಾಲಜಿಕಲ್ಲು. ಫಿಸಿಕಲ್ದಲ್ಲಿ ಏನು ಬರ್ತೈತೆ ನಿಮಗೆ? ಫಿಸಿಕ್ಸು, ಕೆಮಿಸ್ಟ್ರಿ ಅಂತ ಬರ್ತೈತೆ. ನೀವು ಟೆಂತ್ ಕ್ಲಾಸ್ನಲ್ಲಿ ಸೈನ್ಸ್ ಅಂದರೆ ಒಂದು ಸಬ್ಜೆಕ್ಟ್ ಸೈನ್ಸ್. ಓಕೆ, ಸೈನ್ಸ್ ಏನಾಗಿತ್ತು ನಿಮ್ಗೆ? ಒಂದೇ ಸಬ್ಜೆಕ್ಟ್ ಆಗಿತ್ತು. ಅದರಲ್ಲಿ ಕೆಮಿಸ್ಟ್ರಿ ಬರ್ತಿತ್ತು, ಫಿಸಿಕ್ಸ್ ಬರ್ತಿತ್ತು, ಬಯಾಲಜಿ ಬರ್ತಿತ್ತು. ಬಟ್ ಇಲ್ಲಿ ಅದೇ ಫಿಸಿಕ್ಸ್, ಅದೇ ಕೆಮಿಸ್ಟ್ರಿ, ಅದೇ ಬಯಾಲಜಿನ ಭಾಗ ಭಾಗವಾಗಿ ಕಲಿತೀವಿ. ಫಿಸಿಕ್ಸ್ ಒಂದು ಪಾರ್ಟ್ ಬೇರೆ, ಕೆಮಿಸ್ಟ್ರಿ ಒಂದು ಪಾರ್ಟ್ ಬೇರೆ, ಬಯಾಲಜಿ ಒಂದು ಪಾರ್ಟ್ ಬೇರೆ. ಇಟ್ ಮೀನ್ಸ್ ಅವು ಮೂರು ಸಬ್ಜೆಕ್ಟಾಗಿ ವಿಂಗಡಣೆಗೊಂಡು. ಸೈನ್ಸ್ ಒಂದೇ ಸಬ್ಜೆಕ್ಟು, ನೀವು ಸೈನ್ಸ್ ಕಲಿತಾ ಇರಬೇಕಾದ್ರೆ
ಪಿ ಯು ಸಿ ಕಲಿತಾ ಇರಬೇಕಾದ್ರೆ ನೀವು ಟೆಂತಲ್ಲಿರುವ ಸೈನ್ಸು ಒಂದು ಸಬ್ಜೆಕ್ಟು ನಿಮಗೇನಾಯಿತು ಇಲ್ಲಿ ಮೂರು ಸಬ್ಜೆಕ್ಟಾಗಿ ವಿಂಗಡಣೆ ಆಯಿತು. ಮ್ಯಾಥ್ಸ್ ಅಂತೂ ನೀವು ಸಪ್ರೇಟಾಗಿ ಕಲಿತಿದ್ರಿ. ಓಕೆ, ಈಗ ನೋಡ್ರಿ, ನೌ ಆ್ಯಸ್ ಇಟ್ ಈಸ್ ಅ ಫಿಸಿಕ್ಸ್ ಕ್ಲಾಸ್ we are going to study about physics. Physics andre enu antu kelidu, physics it is the study of, it is the branch of science, the branch of science which deals with the study of matter, energy and interaction between them. Innu simple aagi physics anta en anta helbekandre, physics is the study of nature. It is a study of nature. It is a study of nature. Nodri nature nalli enen laws, study of nature and its phenomena. ಇಲ್ಲಿ ನೋಡ್ರಿ, ಫಿಸಿಕ್ಸ್ ಅಂದರೆ ಏನು? ಇದು ಸೈನ್ಸದ ಒಂದು ಬ್ರ್ಯಾಂಚ್. ನಾನು ಹೇಳಿದೆ ನಿಮ್ಗೆ ಸೈನ್ಸಲ್ಲಿ ಎಷ್ಟು ಬ್ರ್ಯಾಂಚ್ ಬರ್ತಾವೆ ರೀ, ನಿಮ್ಗೆ ಸಾಕಷ್ಟು ಬ್ರ್ಯಾಂಚ್ ಬರ್ತಾವೆ. ಬಟ್ ನಿಮಗಿರೋವು ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋಲಜಿ, ಮ್ಯಾಥಮೆಟಿಕ್ಸು ಈ ರೀತಿ. ಓಕೆ, ಈಗ ಫಿಸಿಕ್ಸ್ ಅನ್ನೋದು ಇಟ್ ಈಸ್ ಅ ಬ್ರ್ಯಾಂಚ್ ಆಫ್ ಸೈನ್ಸ್, ಸೈನ್ಸದ ಒಂದು ಬ್ರ್ಯಾಂಚು. ಇಲ್ಲಿ ಏನು ಸ್ಟಡಿ ಮಾಡ್ತೀವಿ ಅಂದರೆ, ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಫಿನಾಮಿನನ್ಸ್ ಇನ್ ದ ನೇಚರ್. ಈ ನೇಚರ್ನಲ್ಲಿ ಏನು ಫಿನಾಮಿನನ್ಸ್ ಇದಾವೆ, ಈ ನೇಚರ್ದಲ್ಲಿ ಏನು ಲಾಸ್ ಅದಾವು, ಈ ನೇಚರ್ದಲ್ಲಿ ಏನು ಆಗು ಹೋಗುಗಳದಾವು, ಅದಕ್ಕೆ ಕಾರಣಗಳೇನು ನೋಡ್ರಿ. ಮ್ಯಾಟರ್ ಅಂತ ಹೇಳ್ತೀವಿ ನಾವು. ಮ್ಯಾಟರ್ ಮೀನ್ಸ್ ಎನಿಥಿಂಗ್ ದಟ್ ಆಕ್ಯುಪೈಸ್ ಸ್ಪೇಸ್ ಈಸ್ ಕಾಲ್ಡ್ ಆಸ್ ಮ್ಯಾಟರ್. ಯಾವುದೇ ಒಂದು ಅದು ತನ್ನ ಜಾಗವನ್ನು ಪಡೆದುಕೊಳ್ತಿತ್ತು ಮತ್ತು ಅದಕ್ಕೊಂದು ರಾಶಿ ಇತ್ತು ಅಂದರೆ ಅದನ್ನೆಂತ ಕರಿತೀವಿ, ಮ್ಯಾಟರ್ ಅಂತ ಕರಿತೀವಿ. ಎನಿಥಿಂಗ್ ದಟ್ ಆಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಆ್ಯಸ್ ಅ ಮಾಸ್ ಈಸ್ ಕಾಲ್ಡ್ ಆ್ಯಸ್ ಅ ಮ್ಯಾಟರ್. ಎನಿಥಿಂಗ್ ದಟ್ ಆಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಹ್ಯಾಸ್ ಅ ಮಾಸ್ ಈಸ್ ಕಾಲ್ಡ್ ಆ್ಯಸ್ ಮ್ಯಾಟರ್. ಇನ್ನು ಎನರ್ಜಿ ಬಗ್ಗೆ ಗೊತ್ತು ನಿಮಗೆ? ಶಕ್ತಿ. ಈ ಮ್ಯಾಟರು ಮತ್ತು ಮ್ಯಾಟರ್ನಲ್ಲಿರುವಂಥ ಶಕ್ತಿ ಅಥವಾ ಮ್ಯಾಟರ್ ಜೊತೆಗಿರುವಂಥ ಶಕ್ತಿಗಳ ಬಗ್ಗೆ ಏನೊಂದು ಅಧ್ಯಯನ ಮಾಡ್ತೀವಿ, ಏನೊಂದು ಸ್ಟಡಿ ಮಾಡ್ತೀವಿ, ಅದನ್ನೇನಂತ ಕರಿತೀವಿ, ಫಿಸಿಕ್ಸ್ ಅಂತ ಕರಿತೀವಿ. ಓಕೆ, ಫಿಸಿಕ್ಸ್ ಬಗ್ಗೆ ಗೊತ್ತಾಯಿತು. ಫಿಸಿಕ್ಸ್ ಈಸ್ ನಥಿಂಗ್ ಬಟ್ ಅ ಸ್ಟಡಿ ಆಫ್ ಮ್ಯಾಟರ್, ಎನರ್ಜಿ ಆ್ಯಂಡ್ ಇಂಟರ್ಯಾಕ್ಷನ್ ಬಿಟ್ವೀನ್ ದೆಮ್. ಓಕೆ, ಇಂಟರ್ಯಾಕ್ಷನ್ ಬಿಟ್ವೀನ್ ದೆಮ್. ನಿಮಗೆಲ್ಲರಿಗೂ ಗೊತ್ತೈತೆ ಮ್ಯಾಟರ್. Matter, what is matter? Matter means anything that occupies space and has a mass. Yavude ondu vastu adakkond rashi ittu adu ondu sthanavannu padedukolluttittu andre adane enanta karithivi, matter anta karithivi. Okay, iga nimma first PUC alli, nimma first PUC alli nimge 15 chapter ide. Okay, the first chapter is physical world. Okay, ee physical world, what is physical world nodri, physics ee physical world alli en kalithivi, physics andre enu, again definition of the physics. Okay, how physics developed, physics hang develop aitu annodra bagge kalithivi, and how physics is related with technology. ಈ ಫಿಸಿಕ್ಸು ಟೆಕ್ನಾಲಜಿಯೊಂದಿಗೆ ಹೆಂಗೆ ಸಂಬಂಧ ಹೊಂದೈತಿ ಅನ್ನೋದ್ರ ಬಗ್ಗೆ ಕಲಿತೀವಿ.
ಈಗ ಫಾರ್ ಎಕ್ಸಾಂಪಲ್ ಬರ್ನೋಲಿಸ್ ಪ್ರಿನ್ಸಿಪಲ್ ಅಂತ ಕಲಿತೀರಿ ನೀವು. ಆ ಬರ್ನೋಲಿಸ್ ಪ್ರಿನ್ಸಿಪಲ್ನಲ್ಲಿ ಏನಾಗ್ತೈತಿ, ಫಾರ್ ಎಕ್ಸಾಂಪಲ್ ಏರೋಪ್ಲೇನ್ ಹಾರ್ತೈತಿ, ಏರೋಪ್ಲೇನ್ ಹಾರಬೇಕಾದ್ರೆ ಏರೋಪ್ಲೇನದ ರೆಕ್ಕೆಗಳಿರ್ತಾವೆ, ಆ ರೆಕ್ಕೆಗಳಿಗೆ ತನ್ನದೇ ಆದ ಒಂದು ಶೇಪ್ ಅಂತ ಮಾಡಬೇಕು ನಾವು. ಹೆಂಗೆ ಬೇಕಾದಂಗೆ ರೆಕ್ಕೆ ಮಾಡೋಕ್ಕಾಗಲ್ರಿ ಏರೋಪ್ಲೇನ್ದು. ಏರೋಪ್ಲೇನದ ಗಾತ್ರದೊಂದಿಗೆ ಅದರ ರೆಕ್ಕೆಗಳ ಗಾತ್ರ ಮಾಡಬೇಕಾಗುತ್ತೆ. ಆ ರೆಕ್ಕೆಗಳ ಗಾತ್ರ ಅದೇನು ರೀ, ಅದು ರೆಕ್ಕೆಗಳ ಗಾತ್ರ ಏನು ಮಾಡ್ತೀವಿ, ಅದು ಟೆಕ್ನಾಲಜಿ. ಬಟ್ ಹಿಂಗೆ ಮಾಡಬೇಕು ಗಾತ್ರನ ಅಂತ ಹೇಳೋದು ಫಿಸಿಕ್ಸ್. ಹಿಂಗೆ ಯಾಕೆ ಮಾಡಬೇಕು ಅಂತ ಹೇಳೋದು ಫಿಸಿಕ್ಸು. ಓಕೆ, ಆ ಗಾತ್ರ ಮಾಡೋದು ಟೆಕ್ನಾಲಜಿ. ನೀವು ಬರ್ತಾ ಬರ್ತಾ ಈ ಫಿಸಿಕಲ್ ವರ್ಲ್ಡಲ್ಲಿ ಟೆಕ್ನಾಲಜಿ ಫಿಸಿಕ್ಸಿಗೆ ಹೆಂಗೆ ಸಂಬಂಧ ಐತಿ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಇಲ್ಲ ನೋಡ್ರಿ, ದಿಸ್ ಫಿಸಿಕಲ್ ವರ್ಲ್ಡ್ ಈಸ್ ಆಫ್ ಅಬೌಟ್ 2 marks. ನಿಮಗೆ ಇದು ಈ ಚಾಪ್ಟರ್ ಮೇಲೆ ಏನಾಗೈತೆ ರೀ, 1-2 marks ಬರ್ತವೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ units and measurements, and this chapter is also about 2 marks. Units and measurements andre, units andre enri, mapana. Ig for example, iga distance na vedra galibodri, meter na galibodu, centimeter na galibodu, kilometer na galibodu. ಅದೇ ರೀತಿ ಒಂದು ರಾಶಿನ ಹೆಂಗಳಿದ್ದೀರಿ, ಗ್ರಾಮ್ದಾಗ ಅಳಿಬೋದು, ಮಿಲಿಗ್ರಾಮ್ದಾಗ ಅಳಿಬೋದು, ಕಿಲೋಗ್ರಾಮ್ದಾಗ ಅಳಿಬೋದು. ಈ ರೀತಿ ಯಾವುದನ್ನು ಯಾವ ಮಾಪನದಲ್ಲಿ ಮಾಡ್ತೀವಿ ಅಂತ ಅನ್ನೋದ್ರ ಬಗ್ಗೆ ಏನು ಮಾಡ್ತೀವಿ, ಯೂನಿಟ್ಸ್ ಆ್ಯಂಡ್ ಮೇಜರ್ಮೆಂಟ್ಸ್ ಬಗ್ಗೆ ಕಲಿತೀವಿ. ಓಕೆ, ಇಲ್ಲಿ ಯೂನಿಟ್ಸ್ ಅದರ ಮೇಜರ್ಮೆಂಟ್ ಆಯಿತು, ಅದನ್ನು ಮೇಜರ್ಮೆಂಟ್ಸನ್ನು ಒಂದು ಪರ್ಟಿಕ್ಯುಲರ್ ಯೂನಿಟ್ ಅಂತಿರ್ತೈತಿ. ಓಕೆ, ನಮಗೇನಿದ್ರಿ ಫಂಡಾಮೆಂಟಲ್, 7 fundamental ಯೂನಿಟ್ಸ್ ಅದಾವೆ, ಅದು ಬಿಟ್ಟರೆ ಡಿರೈವ್ಡ್ ಯೂನಿಟ್ಸ್ ಅದಾವೆ. ಓಕೆ, ಫಂಡಾಮೆಂಟಲ್ ಯೂನಿಟ್ಸ್ ಅಂದ್ರೇನು, ಡಿರೈವ್ಡ್ ಯೂನಿಟ್ಸ್ ಅಂದ್ರೇನು, ಇವೆಲ್ಲದರ ಬಗ್ಗೆ ನಾವೇನು ಮಾಡ್ತೀವಿ ಈ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಚಾಪ್ಟರ್ನಲ್ಲಿ ಕಲಿತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಈಸ್ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್. ಇದನ್ನು ಆಲ್ರೆಡಿ ನೀವು ಪ್ರೀವಿಯಸ್ 8th, 9th, 10th ಯಾವುದೋ ಒಂದು ಕ್ಲಾಸ್ನಲ್ಲಿ ಕಲ್ತು ಬಂದಿದ್ದೀರಿ ಅಂದ್ಕೊಂಡಿದ್ದೀನಿ. ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ಮೀನ್ಸ್, ಮೋಷನ್ ಅಂದರೆ ಏನು ರೀ, ಚಲನೆ. ಸ್ಟ್ರೇಟ್ ಲೈನ್ ಅಂದರೆ ಸರಳ ರೇಖೆ, ಸರಳ ರೇಖಾ ಚಲನೆ. ಸರಳ ರೇಖಾ ಚಲನೆ ಏನೇನಂತೆ ಕರಿತೀವಿ ನಾವು, ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್. ಓಕೆ, ಅಥವಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೋಷನ್ ಇನ್ 1 dimension, ಮೋಷನ್ ಇನ್ 1 dimension. ಓಕೆ, ಈ ಚಾಪ್ಟ್ರಿಗೆ ನಿಮಗೆ ಅರೌಂಡ್ ಹೆಚ್ಚು ಕಮ್ಮಿ ಏನಿಲ್ಲ ಅಂದರು 7 marks. ಈ ಚಾಪ್ಟರ್ ಮೇಲೆ ನಿಮ್ಗೆ ಎಷ್ಟು ಬರ್ತಾವ ರೀ, 7 marks ಕ್ವಶನ್ಸ್ ಬರ್ತಿರ್ತಾವ. ನೆಕ್ಸ್ಟ್ ಫೋರ್ತ್ ಇಸ್ ಮೋಷನ್ ಇನ್ ಅ ಪ್ಲೇನ್. ಮೋಷನ್ ಇನ್ ಅ ಪ್ಲೇನ್. ಓಕೆ, ಮೋಷನ್ ಇನ್ ಅ ಪ್ಲೇನ್ ಅಂದ್ರೆ ಏನ್ರಿ, 2 dimension. ಮೋಷನ್ ಇನ್ ಅ ಪ್ಲೇನ್ ಏನ್ರಿ, 2 dimension. ಈಗ 2 dimension ಹೆಂಗಪ್ಪ ಅಂತಂದ್ರೆ, ಈಗ ನೋಡ್ರಿ, ನಾನು ನಡೀತಾ ಇದ್ದೀನಿ, ನಂದು ಇದು ಸರಳ ರೇಖಾಚಲನೆ. ಒಂದು ಎಕ್ಸ್ ಆಕ್ಸಿಸ್ ಮೂಲಕ ಅಥವಾ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೂಲಕ ಚಲನೆ ಮಾಡ್ತಾ ಇದ್ದೀನಿ. ಓಕೆ, ಅದೇ ಒಂದು ವೇಳೆ ನಾವೊಂದು ಬಾಲ್ ಇದೆ ನನ್ನ ಹತ್ರ, ಈ ಬಾಲ್ ಒಗೀತೀನಿ ಅನ್ಕೋರಿ, ಈ ಬಾಲ್ ಒಗೀತೀನಿ ಅನ್ಕೋರಿ ನೋಡ್ರಿ, ಅದು ಈ ಒಂದು ಎಕ್ಸ್ ಡೈರೆಕ್ಷನ್ದಲ್ಲೂ ಮೂವ್ ಆಯಿತು. ಇಲ್ಲಿರೋ ಬಾಲು ಎಕ್ಸ್ ಡೈರೆಕ್ಷನ್ದಲ್ಲಿ ಮೂವ್ ಆಗಿ ಇಲ್ಲಿ ಬಂದು ಬಿತ್ತು. ಅದೇ ರೀತಿ ವೈ ಡೈರೆಕ್ಷನ್ದಲ್ಲೂ ಮೂವ್ ಆಯಿತು. ಇಲ್ಲಿರೋ ಬಾಲು ಇಲ್ಲಿಗೋಗಿ ಮತ್ತು ಇಲ್ಲಿಗೆ ಮ್ಯಾಕ್ಸಿಮಮ್ ಹೈಟ್ ಹೋಗಿ ಮತ್ತು ಹೊಳ್ಳಿ ಕೆಳಗಡೆ ಬಂದು ಇರಿತು. ವೈ ಡೈರೆಕ್ಷನ್ನಲ್ಲೂ ಮೂವ್ ಆಯಿತು, ಎಕ್ಸ್ ಡೈರೆಕ್ಷನ್ನಲ್ಲೂ ಮೂವ್ ಆಯಿತು. ಇಂಥ 2 dimension ಅಂತ ಕರಿತೀವಿ. ಈ ಒಂದು 2 dimension ಮೋಷನನ್ನು ಮೋಷನ್ ಇನ್ ಅ ಪ್ಲೇನ್ ಅಂತ ಕಲಿತೀವಿ. ಓಕೆ, ದಿಸ್ ಚಾಪ್ಟರ್, ಈ ಚಾಪ್ಟರ್ ನಿಮಗೆ
ಅರೌಂಡ್ 11 ಮಾರ್ಕ್ಸ್ ಇನ್ ಚಾಪ್ಟರ್. ಇಟ್ ಈಸ್ ಅಬೌಟ್ 11 ಮಾರ್ಕ್ಸ್. ಇದು 11 ಮಾರ್ಕ್ಸ್ ಇನ್ ಚಾಪ್ಟರ್. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಲಾಸ್ ಆಫ್ ಮೋಷನ್. ಲಾಸ್ ಆಫ್ ಮೋಷನ್, ಲಾಸ್ ಆಫ್ ಮೋಷನ್ ಅಂದ್ರೆ ಕಲ್ತಿದ್ದೀರಿ ಅಂದ್ಕೊಂಡಿನಿ, ನ್ಯೂಟನ್ ಅನ್ನೋ ನಿಯಮಗಳ ಬಗ್ಗೆ ಕಲಿತೀವಿ, ಕೆಪ್ಲರ್ನ ನಿಯಮಗಳ ಬಗ್ಗೆ ಕೇಳ್ತೀವಿ. ಓಕೆ, ಕೆಪ್ಲರ್ನ ನಿಯಮಗಳ ಬಗ್ಗೆ ಆ್ಯಕ್ಚುಲಿ ನಾವು ಗ್ರಾವಿಟೇಷನ್ ಚಾಪ್ಟರ್ನಲ್ಲಿ ಕೇಳ್ತೀವಿ. ಬಟ್ ಈ ಚಾಪ್ಟರ್ನಲ್ಲಿ ಲಾಸ್ ಆಫ್ ಮೋಷನ್, ಒಂದು ಯಾವುದೇ ಒಂದು ವಸ್ತು ಚಲನೆ ಆಗಬೇಕಾದ್ರೆ ಅದಕ್ಕೇನದಾವ ರೀ ಲಾಸ್ ಅಂತದ. ಆ ಪರ್ಟಿಕ್ಯುಲರ್ ಲಾಸ್ ಮೂಲಕ ಅದೇನಾಗಿರ್ತೈತಿ, ಅದರ ಚಲನೆ ಬಗ್ಗೆ ಹೇಳ್ತೀವಿ. ಅದರ ಚಲನೆ ನಮಗೆ ಗೊತ್ತಿತ್ತು ಅಂದರೆ ಅದರ ಹಿಂದೆ ಇದೇ ಲಾ ಐತಿ ಅಂತ ನಾವು ಹೇಳ್ತೀವಿ. ಇಲ್ಲಿ ಈ ಒಂದು ಚಾಪ್ಟರ್ನಲ್ಲಿ ನಾವು ನ್ಯೂಟನ್ ನಿಯಮಗಳ ಬಗ್ಗೆ ಕಲಿತೀವಿ. ಓಕೆ, ಈ ಚಾಪ್ಟರ್ ನಿಮಗೆ ಅರೌಂಡ್ 10 ಮಾರ್ಕ್ಸ್, 10 ಮಾರ್ಕ್ಸ್ ಇನ್ ಚಾಪ್ಟರ್, ಅರೌಂಡ್ 10 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಚಾಪ್ಟರ್ ನಂಬರ್ 6 ಈಸ್ ವರ್ಕ್ ಎನರ್ಜಿ, ವರ್ಕ್ ಪವರ್ ಎನರ್ಜಿ, ವರ್ಕ್ ಪವರ್ ಆ್ಯಂಡ್ ಎನರ್ಜಿ, ವರ್ಕ್ ಪವರ್ ಆ್ಯಂಡ್ ಎನರ್ಜಿ. ವರ್ಕ್ ಅಂದರೆ ಏನು ರೀ? ಕೆಲಸ. ಪವರ್ ಸಾಮರ್ಥ್ಯ, ಎನರ್ಜಿ ಶಕ್ತಿ. ಇದೆಲ್ಲ ನಿಮಗೆ ಪ್ರೀವಿಯಸ್ ಹೈಸ್ಕೂಲ್ದಲ್ಲಿ ಬಂದಿರ್ತೈತೆ. ಓಕೆ, ಯುವಕರ ಬಗ್ಗೆ ವರ್ಕ್ ಅಂದ್ರೇನು, ಪವರ್ ಅಂದ್ರೇನು, ಎನರ್ಜಿ ಅಂದ್ರೇನು, ದೇರ್ ಆರ್ ಟೈಪ್ಸ್ ಆಫ್ ಎನರ್ಜೀಸ್. ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು, ಕೈನೆಟಿಕ್ ಎನರ್ಜಿ ಅಂದ್ರೇನು. ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನು ರೀ? ಕೈನೆಟಿಕ್ ಎನರ್ಜಿ ಅಂದ್ರೇನು ನೀವು ಕಲ್ತಿದ್ದೀರಿ. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ತನ್ನ ಸ್ಥಾನದಿಂದ ಪಡೆದುಕೊಂಡ ಶಕ್ತಿಗೆ ಏನಂತ ಕರಿತೀವಿ? ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ. ಅಥವಾ ನೀವೇನಂತ ಕರಿತೀರಿ? ಕೈನೆಟಿಕ್ ಎನರ್ಜಿ, ಚಲನಾಶಕ್ತಿ ಅಂತ ಏನು ಕರಿತೀರಿ? ಕೈನೆಟಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ ಅ ಚಲನಾಶಕ್ತಿ. ನೀವು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಕನ್ನಡ ಮೀಡಿಯಮ್ದಿಂದ ಬಂದವ್ರಿಗೆ ಮಾತ್ರ ಹೇಳ್ತೀನಿ, ನಾಟ್ ಫಾರ್ ದ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್. ಇಂಗ್ಲೀಷ್ ಮೀಡಿಯಮ್ಸ್ ಹ್ಯಾವ್ ಸ್ಟಡೀಡ್ ದೀಸ್ ಚಾಪ್ಟರ್ಸ್ ಇನ್ ಇಂಗ್ಲೀಷ್ ಓನ್ಲಿ. ಬಟ್ ಕನ್ನಡ ಮೀಡಿಯಮ್ದಿಂದ ಬಂದವರು ಇದೇ ಎಲ್ಲನ ಕನ್ನಡದಲ್ಲಿ ಕಲ್ತಿರ್ತಾರೆ. ಒಂದು ತನ್ನ ಚಲನೆಯಿಂದ ಪಡೆದುಕೊಂಡ ಶಕ್ತಿಗೆ ಚಲನಾಶಕ್ತಿ ಎಂದು ಕರೆಯುತ್ತೇವೆ, ತನ್ನ ಚಲನೆಯಿಂದ ಪಡೆದುಕೊಂಡ ಶಕ್ತಿಗೆ ಚಲನಾಶಕ್ತಿ ಎಂದು ಕರೆಯುತ್ತೇವೆ. ಅದೇ ನಾವು ಇಂಗ್ಲೀಷ್ನ ಏನಂತ ಕರಿತೀವಿ ರೀ? ಕೈನೆಟಿಕ್ ಎನರ್ಜಿ. ಸಿಂಪಲ್. ಓಕೆ, ನೀವು ಏನು ಕನ್ನಡದಲ್ಲಿ ಕಲ್ತಿದ್ದೀರಿ ಅದನ್ನು ಇಂಗ್ಲೀಷ್ನ ಕಲಿತಾ ಅದರ ಜೊತೆ ಜೊತೆಗೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನಾವಿಲ್ಲಿ ಕಲಿತೀವಿ. ಓಕೆ, ಈ ಚಾಪ್ಟರ್ ನಿಮಗೆ ಅರೌಂಡ್ 10 ಮಾರ್ಕ್ಸ್, ಇದು ಕೂಡ 10 ಮಾರ್ಕ್ಸ್ ಚಾಪ್ಟರ್. ಆ್ಯಂಡ್ ದ ನೆಕ್ಸ್ಟ್ ಚಾಪ್ಟರ್ ಈಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್. ಓಕೆ, ಯಾವುದೇ ಒಂದು ಪಾರ್ಟಿಕಲ್ ಐತೆ ಅನ್ಕೋರಿ, ಯಾವುದೇ ಒಂದು ಬಾಲ್ ಐತಿ, ಒಂದು ಏನೋ ಬಾಡಿ ಐತಿ. ಒಂದು ಬಾಡಿಯಲ್ಲಿ ಏನಾಗಿರ್ತೈತಿ? ದೇರ್ ಆರ್ ಸೋ ಮೆನಿ ಪಾರ್ಟಿಕಲ್ಸ್, ಸೋ ಮೆನಿ ಆಟಮ್ಸ್, ಸೋ ಮೆನಿ ಮಾಲಿಕ್ಯೂಲ್ಸ್. ಓಕೆ, ಆ ಎಲ್ಲ ಪಾರ್ಟಿಕಲ್ಸ್ ಬಗ್ಗೆ, ಅದರೊಳಗಿರುವ ಪಾರ್ಟಿಕಲ್ಸ್ ಬಗ್ಗೆ ಏನು ಸ್ಟಡಿ ಮಾಡ್ತೀವಿ. ಮತ್ತು ರೊಟೇಷನಲ್ ಮೋಷನ್, ರೊಟೇಷನಲ್ ಮೋಷನ್ ಮೀನ್ಸ್ ಕಲ್ತೀರಿ ಏನಂತ ಕರಿತೀವಿ ರೊಟೇಷನಲ್ ಮೋಷನ್ ಕನ್ನಡದಲ್ಲಿ? ಚಕ್ರಾಕಾರ ಚಲನೆ. ಓಕೆ, ಚಕ್ರಾಕಾರ ಚಲನೆ ನೋಡ್ರಿ, ನಮಗೆ ಈ ಸರಳ ರೇಖಾ ಚಲನೆ ಬೇರೆ ಮತ್ತು ಈ ಚಕ್ರಾಕಾರ ಚಲನೆ ಬೇರೆ. ಈಗ ನಮ್ಮ ಬಗರಿ ತಿರುಗ್ತೈತಿ, ಬೊಗರಿ ತಿರುಗ್ತೈತಿ ರೀ, ನಾವು ಬೊಗರಿ ಆರಿಸಿವಿ ಸಣ್ಣವ್ರದ್ದಾಗೆಲ್ಲ, ಅದೆಲ್ಲ ಏನು ರೀ? ಚಕ್ರಾಕಾರ ಚಲನೆ. ಓಕೆ, ನಾವು ಯಾವುದೋ ಒಂದು ಕಲ್ಲು ತೊಗೊಂಡು ಸಣ್ಣವ್ರದ್ದಾಗ ಹಗ್ಗ ಕಟ್ಟು ಅಂತ ತಿರುಗಿಸ್ತಿದ್ವಿ, ತಿರುಗಿಸ್ತಿದ್ದೇವೆ ರೀ, ಅದು ಬಿಟ್ಟ ತಕ್ಷಣ ಏನಾಕಿತ್ತು? ದೂರ ಹೋಗ್ಬಿಡ್ತೈತಿ. ಓಕೆ, ಇದೆಲ್ಲ ಯಾಕೆ ಆಗ್ತೈತಿ, ಹೆಂಗೆ ಆಗ್ತೈತಿ ಅನ್ನೋದನ್ನು ಈ ಚಾಪ್ಟರ್ನಲ್ಲಿ ಕಲಿತೀವಿ. ಒಂದು ಸಿಸ್ಟಮ್ ಇರ್ತೈತಿ, ಆ ಸಿಸ್ಟಮ್ದಾಗ ಸಾಕಷ್ಟು ಪಾರ್ಟಿಕಲ್ಸ್ ಇರ್ತಾವ್ರಿ, ಆ ಪಾರ್ಟಿಕಲ್ಸ್ ಬಗ್ಗೆ ಕಲಿತೀವಿ. ನೆಕ್ಸ್ಟು ರೊಟೇಷ್ನಲ್ ಮೋಷನ್, ಚಕ್ರಾಕಾರ ಚಲನೆ ಬಗ್ಗೆ ಕಲಿತೀವಿ. ಈ ಚಾಪ್ಟರು ಕೂಡ ನಿಮಗೆ ಅರೌಂಡ್ 10 ಮಾರ್ಕ್ಸ್. ಈ ಚಾಪ್ಟರ್ ಮೇಲೆ ನಿಮ್ಗೆ ಏನಾಗ್ತದ್ರಿ? 10 ಮಾರ್ಕ್ಸ್ ಕ್ವಶನ್ಸ್ ಬರ್ತವೆ. ಓಕೆ, ನೆಕ್ಸ್ಟ್
Eighth is gravitation. Gravitation, ಗುರುತ್ವಾಕರ್ಷಣೆ ಅಂತ ಕರಿತೀವಿ. ಗುರುತ್ವಾಕರ್ಷಣೆ ಆಲ್ರೆಡಿ ನಿಮಗೆ ಗೊತ್ತೈತ್ರಿ. ಒಂದು ಬಾಲ್ ಮ್ಯಾಗ ಹೋಗಿತ್ತೀವಿ, ಕೆಳಗೆ ಯಾಕೆ ಬರ್ತೈತ್ರಿ? ಡ್ಯೂ ಟು ಗ್ರಾವಿಟೇಷನ್, ದಟ್ ಈಸ್ ಗುರುತ್ವಾಕರ್ಷಣೆ. ಮಳೆ ಹನಿ, ದಿನ ಮಳೆ ಆಕೈತ್ರಿ. ನೀವು ಧಾರವಾಡಕ್ಕೆ ಬಂದ್ಮೇಲೆ ಗೊತ್ತಾಕೈತಿ, ಧಾರವಾಡಕ್ಕೆ ಬಂದ್ಮೇಲೆ ಧಾರವಾಡ ಮಳೆ ಯಾವಾಗ ಬೇಕಾದಾಗ ಆಕೈತೈತಿ. ಧಾರವಾಡ ಮಳೆಗೆ ಟೈಮಿಂಗೇ ಇಲ್ಲರಿ, ಟೈಮಿಂಗ್ ಇಲ್ಲ, ತಿಂಗಳಿಲ್ಲ, ಯಾವಾಗ ಬೇಕಾದಾಗ ಆಕೈತದ. ಓಕೆ, ಈ ಮಳೆ ಹನಿಗಳು ಕೆಳಗೆ ಯಾಕೆ ಬೀಳ್ತಾವ್ರಿ? ಡ್ಯೂ ಟು ಗ್ರಾವಿಟೇಷನ್, ದಟ್ ಈಸ್ ಗುರುತ್ವಾಕರ್ಷಣೆ. ಈ ರೀತಿ ಗುರುತ್ವಾಕರ್ಷಣೆಯ ಕೆಲವು ನಿಯಮಗಳದಾವ ರೀ, ಕ್ಯಾಪಿಲ್ಲರ್ನ ನಿಯಮಗಳದಾವು, ನ್ಯೂಟನ್ನ ಗುರುತ್ವಾಕರ್ಷಣೆ ನಿಯಮ ಒಂದು ಬೇರೆ ಐತಿ. ಓಕೆ, ಇದೆಲ್ಲ ಏನು ಮಾಡ್ತೀವಿ ಈ ಒಂದು ಚಾಪ್ಟರ್ನಲ್ಲಿ ನಾವು ಕಲಿತೀವಿ. ಓಕೆ, ಈ ಗ್ರಾವಿಟೇಷನ್ ಚಾಪ್ಟರು ಇದು ಅರೌಂಡ್ 8 marks. ಇದೆಲ್ಲ ಈ 8 ಚಾಪ್ಟ್ರು ಕೂಡಿ ನಿಮಗೇನ್ರಿ ಒಂದು ಪಾರ್ಟ್ ಫಸ್ಟ್. ಫಿಸಿಕ್ಸ್ದ ಒಂದು ಭಾಗ, ಎರಡು ಭಾಗ ಮಾಡ್ಯಾರ್ರಿ ನಿಮಗೆ. ಫಸ್ಟ್ ಪಿ ಯು ಸಿ ಆಗಿರ್ಬೋದು, ಸೆಕೆಂಡ್ ಪಿ ಯು ಸಿ ಆಗೋದು, ಪಾರ್ಟ್ 1 ಫಿಸಿಕ್ಸ್, ಪಾರ್ಟ್ 2 ಫಿಸಿಕ್ಸ್ ಅಂತ. ನೀವು ಮಿಡ್ ಟರ್ಮ್ವರೆಗೂ ನಿಮ್ಮ ಸಿಲೆಬಸ್ ಏನಾಗಿರ್ತೈತಿ, ದಿಸ್ ಈಸ್ ಅಬೌಟ್ ದಿ ಮಿಡ್ ಟರ್ಮ್ ಸಿಲೆಬಸ್. ನಿಮಗೆ ಇದು ಒಂದು ಪಾರ್ಟ್, ಭಾಗ ಒಂದರಾಗಿ ಇವು 8 ಚಾಪ್ಟರ್ ಬರ್ತವೆ. ಫಿಸಿಕಲ್ ವರ್ಲ್ಡ್, ಯುನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್, ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಅ ಪ್ಲೇನ್, ಲಾಸ್ ಆಫ್ ಮೋಷನ್, ವರ್ಕ್ ಪವರ್ ಎನರ್ಜಿ, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ ಆ್ಯಂಡ್ ಗ್ರಾವಿಟೇಷನ್. ಇನ್ನು ನೆಕ್ಸ್ಟ್ ಅವ್ರ ಮಾರ್ಕ್ಸ್ ರೀ ಮಗ್ಲು ಬರ್ದಿನಲ್ಲ, ಈ ಚಾಪ್ಟರ್ನಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರ್ತಾವಂತ ಬರ್ದಿದ್ದೀನಿ. ಓಕೆ, ಇನ್ನು ಸೆಕೆಂಡ್ ಪಾರ್ಟ್, ಸೆಕೆಂಡ್ ಪಾರ್ಟಿಗೆ ಹೋಗೋಣ್ರಿ. ಮೂವಿಂಗ್ ಟು ದ ಸೆಕೆಂಡ್ ಪಾರ್ಟ್, ನೀವು ಯಾರೂ ಹೆದರಬೇಕಾಗಿಲ್ಲ, ಕನ್ನಡದ ಮತ್ತು ಇಂಗ್ಲೀಷ್ ಮೀಡಿಯಮ್ದವರು ಹೆದರಬೇಕಾಗಿಲ್ಲ, ಇಂಗ್ಲೀಷ್ ಮೀಡಿಯಮ್ದವರು ಹೆದರಬೇಕಾಗಿಲ್ಲ, ಕನ್ನಡ ಮೀಡಿಯಮ್ದವರು ಹೆದರಬೇಕಾಗಿಲ್ಲ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಟೀಚ್ ಇನ್ ಕಂಗ್ಲೀಷ್. ನಾವೇನು ಮಾಡ್ತೀವಿ ರೀ, ಕಂಗ್ಲೀಷ್ ಭಾಷೆಯಲ್ಲಿ ಕಲಿಸ್ತೀವಿ ನಿಮ್ಗೆ. ಕನ್ನಡ ಪ್ಲಸ್ ಇಂಗ್ಲೀಷ್ ಈಸ್ ಕಂಗ್ಲೀಷ್. ನೀವು ಕನ್ನಡದವರಾಗಿರ್ರಿ ಅಥವಾ ಇಂಗ್ಲೀಷ್ ಮೀಡಿಯಮ್ದವರಾಗಿರ್ರಿ, ಯಾರೂ ಹೆದರಬೇಕಾಗಿಲ್ಲ. ನಾವೇನು ಮಾಡ್ತೀವಿ, ಕಂಗ್ಲೀಷ್ ಭಾಷೆನ ಕಲಿಸ್ತೀವಿ ನಿಮಗೆ, ಕಂಗ್ಲೀಷ್ ಭಾಷೆ, ಕನ್ನಡ ಪ್ಲಸ್ ಇಂಗ್ಲೀಷ್. ಓಕೆ, ಈಗ ಪಾರ್ಟ್ 2 ಹೋಗೋಣ್ರಿ, ಫಿಸಿಕ್ಸ್ ಪಾರ್ಟ್ 2. ಈ ಪಾರ್ಟ್ 2ದಾಗ 9th ಚಾಪ್ಟರ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಘನ ಅಂತ ಏನು ಕರಿತೀವಿ ರೀ, ಸಾಲಿಡ್ ಈಸ್ ನಥಿಂಗ್ ಬಟ್ ಘನ. ಏನಾಗಿರ್ತಾವ್ರಿ, ಅಟಮ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್, ಅಟಮ್ಗಳು ಏನಾಗಿರ್ತಾವ್ರಿ, ಅಣುಗಳು ಒಂದಕ್ಕೊಂದು ಫುಲ್ ಕ್ಲೋಸ್ ಪ್ಯಾಕ್ ಆಗಿರ್ತಾವೆ, ಅದನ್ನೇನಂತ ಕರಿತೀವಿ ಸಾಲಿಡ್ ಅಂತ ಕರಿತೀವಿ. ಓಕೆ, ಅದರದ್ದು ಪ್ರಾಪರ್ಟೀಸ್ ಏನು, ಆ ಒಂದು ಘನಗಳ ಪ್ರಾಪರ್ಟಿ ಏನು ಅನ್ನೋದನ್ನ ಈ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ನಲ್ಲೇ ಕಲಿತೀವಿ. ಓಕೆ, ಈ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ನಿಮಗೆ ಇದು ಒಂದು ದೊಡ್ಡ ಚಾಪ್ಟರು, ಅರೌಂಡ್ 11 marks ಬರುತ್ತೆ. ಓಕೆ, ನೌ 10th ಚಾಪ್ಟರ್, ದಟ್ ಈಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅಂದರೆ, ಫ್ಲೂಯಿಡ್ ಅಂದ್ರೆ ಏನ್ರಿ, ಸಮಥಿಂಗ್ ವಿಚ್ ಫ್ಲೋ, ಯಾವುದು ಫ್ಲೋ ಆಗ್ತೈತಿ ಅದನ್ನು ಫ್ಲೂಯಿಡ್ ಅಂತ ಕರಿತೀವಿ. ಈ ಗಾಳಿ ಯಾವುದು ಹರಿದು ಬರ್ತೈತಿ ಅದನ್ನು ಫ್ಲೂಯಿಡ್ ಅಂತ ಕರಿತೀವಿ. ಗಾಳಿ ಹರಿದು ಬರ್ತೈತ್ರಿ ಅದು ಫ್ಲೂಯಿಡ್ಡು, ನೀರು ಹರಿದು ಬರ್ತೈತ್ರಿ ಅದು ಫ್ಲೂಯಿಡ್ಡು. ಈ ಹರಿದು ಬರತಕ್ಕಂಥ ವಸ್ತುಗಳು ಅನ್ನ ಏನು ಕರಿತೀವಿ, ಫ್ಲೂಯಿಡ್ಸ್ ಅಂತ ಕರಿತೀವಿ. ಗಾಳಿ, ನೀರು, ಯಾವುದೇ ಲಿಕ್ವಿಡ್, ಲಿಕ್ವಿಡ್ ಆ್ಯಂಡ್ ಏರ್, ಲಿಕ್ವಿಡ್ ಆ್ಯಂಡ್ ಏರ್ ಆರ್ ಕಾಲ್ಡ್ ಆ್ಯಸ್ ಫ್ಲೂಯಿಡ್ಸ್. ಯಾವುದು ಹರಿದು ಬರ್ತೈತಿ ಅದನ್ನು ಫ್ಲೂಯಿಡ್ ಅಂತ ಕರಿತೀವಿ. ಅವ್ರ ಪ್ರಾಪರ್ಟೀಸನ್ನು ನಾವೇನು ಮಾಡ್ತೀವಿ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ನಲ್ಲಿ ಕಲಿತೀವಿ. ಓಕೆ, ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್. ಫ್ಲೂಯಿಡ್ಸ್ ಮೀನ್ಸ್ ಸಮಥಿಂಗ್ ವಿಚ್ ಫ್ಲೋ, ಯಾವುದು ಹರಿದು ಬರ್ತೈತಿ ಅದನ್ನು ಫ್ಲೂಯಿಡ್ ಅಂತ ಕರಿತೀವಿ. ಈ ಚಾಪ್ಟರ್ ನಿಮಗೆ ಅರೌಂಡ್ 12 marks. ಓಕೆ, ದಿಸ್ ಚಾಪ್ಟರ್ ಈಸ್ ಅಬೌಟ್ ಆ್ಯಕ್ಚುಲಿ ಸಾರಿ 9th ಚಾಪ್ಟರ್ ನಿಮಗೆ 4 marks. 9th ಚಾಪ್ಟರ್ ಏನಾಕೈತ್ರಿ ನಿಮ್ಗೆ 4 marks ಇಂದು. ಆ್ಯಂಡ್ ಅಗೇನ್ ದಿಸ್ ಈಸ್ ಆಲ್ಸೋ ಅಬೌಟ್ 4 marks. ಓಕೆ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್
ಆ್ಯಂಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಆಗಿರ್ಬೋದು, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಆಗಿರ್ಬೋದು, ಎರಡೂ ಕೂಡ ನಿಮಗೇನಾಗಿದೆ ರೀ, ನಾಲ್ಕು ನಾಲ್ಕು ಮಾರ್ಕ್ಸಿಂದಾಗೈತಿ. ಓಕೆ, ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಈಸ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಲೆವೆಂತ್ ಚಾಪ್ಟರ್ ಈಸ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಈ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ದ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಏನೈತಿ ಇದು ಏನ್ರಿ, ಇದು ಒಂಬತ್ತು ಮಾರ್ಕ್ಸಿನ ಚಾಪ್ಟರ್ ಇದೇನ್ರಿ, ಒಂಬತ್ತು ಮಾರ್ಕ್ಸಿನ ಚಾಪ್ಟರ್ ನಿಮಗೆ. ಓಕೆ, ಇಲ್ಲಿ ಏನು ಮಾಡ್ತೀವಿ ನಾವು ಹೇಳ್ತೇವೆ ನಿಮಗೆ, ಮ್ಯಾಟರ್ ಮೀನ್ಸ್ ಎನಿಥಿಂಗ್ ದಟ್ ಆಕ್ಯುಪೈ ಸ್ಪೇಸ್ ಆ್ಯಂಡ್ ಆಸ್ ಅ ಮಾಸ್. ಯಾವುದು ಸ್ಥಾನವನ್ನು ಪಡೆದುಕೊಳ್ಳುತ್ತೈತಿ ಅದಕ್ಕೊಂದು ರಾಶಿ ಇರ್ತೈತಿ, ಅದನ್ನೆಂತ ಕರಿತೀವಿ ಮ್ಯಾಟರ್ ಅಂತ ಕರಿತೀವಿ. ಓಕೆ, ಈ ಮ್ಯಾಟರ್ದು ಥರ್ಮಲ್ ಪ್ರಾಪರ್ಟಿ, ಥರ್ಮಲ್ ಈಸ್ ನಥಿಂಗ್ ಬಟ್ ಎ ಥರ್ಮಲ್ ಅಂದ್ರೆ ಏನ್ರಿ, ಥರ್ಮಲ್ ಈಸ್ ನಥಿಂಗ್ ಬಟ್ ಎ ಟೆಂಪ್ರೇಚರ್, ಹೀಟ್. ಹೀಟ್ ಮಾಡಿದಾಗ ಒಂದು ಹೀಟ್ ಮಾಡಿದಾಗ ಅಥವಾ ಕೋಲ್ಡ್, ಅದೊಂದು ಟೆಂಪ್ರೇಚರ್. ಹೀಟ್ ಮಾಡಿದಾಗ ಕೋಲ್ಡ್ ಮಾಡಿದಾಗ ಆ ಮ್ಯಾಟರ್ದು ಸ್ಥಿತಿ ಏನಾಗ್ತೈತಿ ಅನ್ನೋದ್ರ ಬಗ್ಗೆ ಕಲಿತೀವಿ. ಓಕೆ, ನೆಕ್ಸ್ಟ್ ಹನ್ನೆರಡನೇ ಚಾಪ್ಟರು, ದಟ್ ಈಸ್ ಟ್ವೆಲ್ತ್ ಚಾಪ್ಟರ್ ಈಸ್ ಅಬೌಟ್ ಥರ್ಮೋಡೈನಾಮಿಕ್ಸ್. ಥರ್ಮೋಡೈನಾಮಿಕ್ಸ್ ಥರ್ಮೋಡೈನಾಮಿಕ್ಸ್ ಇದರಲ್ಲಿ ಇಲ್ಲೇನಾಗ್ತೈತಿ, ಥರ್ಮೋ ಮೀನ್ಸ್ ಅಗೇನ್ ಇಟ್ ಈಸ್ ಅ ಹೀಟ್, ಡೈನಾಮಿಕ್ಸ್ ಮೀನ್ಸ್ ಮೋಷನ್. ಹೀಟ್ ಮೋಷನ್ ಮೀನ್ಸ್ ಹೀಟ್ ಟ್ರಾನ್ಸ್ಫರ್ ಆದರೆ, ಒಂದು ಹೀಟು ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಆದರೆ ಏನಾಕೈತಿ, ಅದರಲ್ಲಿ ಅದರ ಸ್ಥಿತಿಗತಿಗಳಲ್ಲಿ ಏನು ಬದಲಾವಣೆ ಆಕೈತಿ, ವಾಟ್ ಆರ್ ದ ಚೇಂಜ್ ಇನ್ ಪ್ರಾಪರ್ಟೀಸ್ ಆರ್ ವಾಟ್ ವರ್ಕ್ ಡಸ್ ಇಟ್ ಡಸ್. ಅದು ಒಂದು ಹೀಟ್ ಇನ್ನೊಂದು ಬಾಡಿಗೆ ಇಂತ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಅದು ಏನು ಕೆಲಸ ಮಾಡ್ತೈತಿ, ಇದೆಲ್ಲಾದ್ರೂ ಈ ಥರ್ಮೋಡೈನಾಮಿಕ್ಸ್ನಲ್ಲಿ ನಾವು ಸ್ಟಡಿ ಮಾಡ್ತೀವಿ. ದ ಥರ್ಮೋಡೈನಾಮಿಕ್ಸ್ ಈಸ್ ಅಬೌಟ್ ಸೆವೆನ್ ಮಾರ್ಕ್ಸ್ ಚಾಪ್ಟರ್, ಇದು ಏಳು ಮಾರ್ಕ್ಸ್ ಚಾಪ್ಟರ್ ನಿಮ್ಗೆ. ಓಕೆ, ಆರ್ ಯು ಗೆಟಿಂಗ್ ಮೈ? ಓಕೆ, ನೆಕ್ಸ್ಟ್ ಚಾಪ್ಟರ್ ಈಸ್ ಕೈನೆಟಿಕ್ ಎನರ್ಜಿ, ದಟ್ ಈಸ್ ನೆಕ್ಸ್ಟು. ಅದಾದ ನಂತರ ಕೈನೆಟಿಕ್ ಎನರ್ಜಿ ಆಫ್ ಸಮ್ ಸಾಲಿಡ್ಸ್ ಲಿಕ್ವಿಡ್ಸ್ ಇದೆಲ್ಲ ಕಲಿತೀವಿ. ಕೈನೆಟಿಕ್ ಎನರ್ಜಿ ಅಂದರೆ ಹೇಳಿದ್ರೆ ನಿಮ್ಗೆ, ಕೈನೆಟಿಕ್ ಎನರ್ಜಿ ಅಂದರೆ ಏನು ರೀ, ಎನರ್ಜಿ ಪೊಸೆಸ್ಡ್ ಬೈ ಆಕ್ಸಸ್ ಆಫ್ ಇಟ್ಸ್ ಮೋಷನ್, ತನ್ನ ಚಲನೆಯಿಂದ ಪಡೆದುಕೊಂಡ ಶಕ್ತಿಗೆ ಚಲನಾಶಕ್ತಿ ಅಂತ ಕರಿತೀವಿ. ಈ ಚಾಪ್ಟರು ಅರೌಂಡ್ ಫೋರ್ ಮಾರ್ಕ್ಸ್. ನೆಕ್ಸ್ಟ್ ಹದಿನಾಲ್ಕನೇ ಚಾಪ್ಟರು ಆಸುಲೇಷನ್ಸ್, ಆಸುಲೇಷನ್ಸ್ ಆಸುಲೇಷನ್ ಅಂದ್ರೆ ಏನ್ರಿ, ಪೆಂಡುಲಮ್ ನೋಡಿರಿ, ಪೆಂಡುಲಮ್ ಗಡಿಯಾರದಲ್ಲಿರ್ತೈತಲ್ಲ ಪೆಂಡುಲಮ್, ಅದು ಆಸುಲೇಟ್ ಆಕೈತಿ. ಓಕೆ, ಈಗ ನಮ್ಮ ಕೈ ಐತಿ. ಓಕೆ, ದಿಸ್ ಈಸ್ ದಿಸ್ ಮೋಷನ್ ಟೂ ಆ್ಯಂಡ್ ಫ್ರೋ ಮೋಷನ್, ಹಿಂದೆ ಮತ್ತು ಮುಂದೆ ಏನು ಬರತ್ತದಲ್ಲಿ, ದಿಸ್ ಟೂ ಆ್ಯಂಡ್ ಫ್ರೋ ಮೋಷನ್ ಈಸ್ ಕಾಲ್ಡ್ ಆ್ಯಸ್ ಆಸುಲೇಷನ್. ಈ ಆಸುಲೇಷನ್ನಲ್ಲಿ ನಾವು ಕಲಿತೀವಿ ಒಂದು ಆಸುಲೇಷನ್ ಅಂದ್ರೇನು, ಟೈಮ್ ಪೀರಿಯಡ್ ಅಂದ್ರೇನು. ಓಕೆ, ಈ ಚಾಪ್ಟರು ಇದು ಅರೌಂಡ್ ಸೆವೆನ್ ಮಾರ್ಕ್ ಚಾಪ್ಟರ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ವೇವ್ಸ್, ವೇವ್ಸ್ ತರಂಗಗಳು, ಅಡ್ಡ ತರಂಗಗಳು, ನೀಲ ತರಂಗಗಳು, ಸ್ಟ್ಯಾಂಡಿಂಗ್ ವೇವ್ಸ್, ಸ್ಟೇಷನರಿ ವೇವ್ಸ್, ಲಾಂಗಿಟ್ಯೂಡ್ನಲ್ ವೇವ್ಸ್. ಓಕೆ, ಅಡ್ಡ ತರಂಗಗಳು ಅಂದರೆ ಯಾವುವು, ನೀಲ ತರಂಗಗಳು ಅಂದರೆ ಯಾವುವು, ಲಾಂಗಿಟ್ಯೂಡ್ನಲ್ ವೇವ್ಸ್ ಅಂದ್ರೇನು, ಸ್ಟೇಷನರಿ ವೇವ್ಸ್ ಅಂದ್ರೇನು. ಓಕೆ, ಇದೆಲ್ಲದರ ಬಗ್ಗೆ ಏನು ಮಾಡ್ತೀವಿ ಈ ವೇವ್ಸ್ ಚಾಪ್ಟರ್ನಲ್ಲಿ ಕಲಿತೀವಿ. ಆ್ಯಂಡ್ ದಿಸ್ ಈಸ್ ಅಬೌಟ್ ನೈನ್ ಮಾರ್ಕ್ಸ್, ದಿಸ್ ಈಸ್ ಅಬೌಟ್ ನೈನ್ ಮಾರ್ಕ್ಸ್. ಇದೆಲ್ಲ ಏನಾಯ್ತು ರೀ ನಿಮ್ಗೆ ಸೆಕೆಂಡ್ ಪಾರ್ಟ್ನಲ್ಲಿ ಬಂತು. ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್ ಇದೆಲ್ಲ ನಾವು ಕಲ್ತೀವಿ. ಓಕೆ, ಇದೆಲ್ಲ ಇಷ್ಟೆಲ್ಲ ಮಾರ್ಕ್ಸ್ ಐತ್ರಿ ನಿಮಗೆ. ಓಕೆ, ಇಷ್ಟೆಲ್ಲ ಮಾರ್ಕ್ಸ್ ಐತಿ ನೋಡಿರಿ, ಸೈನ್ಸ್ ಯಾರು ಟಫ್ ಅಂತ ತಿಳಿಬೇಡ್ರಿ, ಇಷ್ಟು ಮಾರ್ಕ್ಸ್ ಇದಾವೆ. ಇಷ್ಟೆಲ್ಲ ಮಾರ್ಕ್ಸ್ದಾಗು ನಮಗೆ ಫಿಸಿಕ್ಸಿಗೆ ಪಾಸ್ ಆಗಕ್ಕೆ ಬೇಕಾಗಿರೋದು 21 ಮಾರ್ಕ್ಸ್ ಮಾತ್ರ, 21 ಮಾರ್ಕ್ಸ್ ಇದಾವೆ ನಿಮ್ಮ ಹತ್ರ ಪಾರ್ಟ್ ಒನ್ನಲ್ಲೂ ಪಾರ್ಟ್ ಟೂದಲ್ಲಿ ಕೂಡಿ. ಇಷ್ಟೆಲ್ಲ ಕೂಡಿ 21 ಮಾರ್ಕ್ಸ್ ತೊಳೆದಾಗಲ್ಲ, ಈಸಿಲಿ ತೊಗೋಬೋದು, ತೊಗೊಳಂಗೆ ನಾವು ಮಾಡ್ತೀವಿ, ನೀವು ಕೂಡ ಕಲಿತೀರಿ. ಓಕೆ, 21 ಮಾರ್ಕ್ಸ್ ಟೋಟಲ್ ನಿಮ್ಮ ಫಿಸಿಕ್ಸ್ ಎಷ್ಟು ರೀ, ಟೋಟಲ್ 100 ಮಾರ್ಕ್ಸ್.
100 marks ಹೆಂಗೆ ಹೊಡಿತೀವಿ, ಥಿಯರಿ ಎಕ್ಸಾಮಿಗೆ 70, ಲ್ಯಾಬ್ ಎಕ್ಸಾಮಿಗೆ 30. ದಿಸ್ ಈಸ್ ಫಾರ್ ಥಿಯರಿ, ದಿಸ್ ಈಸ್ ಫಾರ್ ಪ್ರಾಕ್ಟಿಕಲ್. ಓಕೆ, ಪ್ರಾಕ್ಟಿಕಲ್ ಎಕ್ಸಾಮ್ 30 ಮಾರ್ಕ್ಸ್, ಇಲ್ಲಂತೂ ಆಲ್ಮೋಸ್ಟ್ ನಿಮಗೆ ಎಲ್ಲರೂ ಮಾರ್ಕ್ಸ್ ತೊಗೊಂಡೇ ತೊಗೋತೀರಿ. ಓಕೆ, ಬಟ್ ಈ ಥಿಯರಿಯಲ್ಲಿ 70 ಮಾರ್ಕ್ಸ್ ಐತೆ. ಓಕೆ, ಈ 70 ಮಾರ್ಕ್ಸಲ್ಲಿ 21 ತೊಗೊಂಡ್ರೆ ಪಾಸ್ ನೀವು. ಓಕೆ, ಪಾಸಿಂಗ್ ಯಾರು ವಿಚಾರ ಮಾಡಬೇಡ್ರಿ, ಸೈನ್ಸ್ ಇಸ್ ಎ ಸಿಂಪಲ್, ದಿಸ್ ಆಲ್ ಅಬೌಟ್ ದಿ ಯುವರ್ ಫಿಸಿಕ್ಸ್ ಚಾಪ್ಟರ್ಸ್. ವಿ ಆರ್ ಗೋಯಿಂಗ್ ಟು ಮೀಟ್ ಯು ನೆಕ್ಸ್ಟ್ ಡೇ. ಓಕೆ, ಬಾಯ್.